ಅರ್ಧ ರಾಜ್ಯವನ್ನು ಕೊಡುವಂತೆ ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ಸಂಧಿಗಾಗಿ ಕರೆಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತೆ ಕಾಣುತ್ತಿದೆ. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವು. ಪ್ರಕಾಶ ಚಂದ್ರಿಕೆಯಿಂದ ಕೊಯ್ದು ದ್ವಾರಕೆಯ ಕುಸುಮಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ವಾಸುದೇವ. ರುಕ್ಮಿಣಿ, ಸ್ವಾಮಿ, ಯುದ್ಧವೇ ಬಂದು ಒದಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರ, ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಪರಿಹಾಸವಲ್ಲ ರುಕ್ಮಿಣಿ, ಈ ಬಾರಿಯ ಯುದ್ಧದಲ್ಲಿ ಭಿನ್ನನಾದ ಬೇರೆಯದೇ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವೇ ನನ್ನ ಕೈಯಲ್ಲಿ. ದರ್ಪಾಂಗ ಕ್ಷತ್ರಿಯ ವೀರರನ್ನು ಚದುರಂಗ ದಾಳಗಳಂತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆ. ಕೇವಲ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ಈ ರಕ್ತ ಪ್ರಳಯದಲ್ಲಿ ನಿನ್ನೀ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡಿ.
ಭವನದ ಕಲಾಕೃತಿ ಎಂದೂ ಇಲ್ಲದ ವಿಚಿತ್ರ ದೃಶ್ಯಗಳು ಕಲಾಕೃತ ರಂಗು ರಂಗುಗಳಿಂದ ಕೊಂಗೊಳಿಸುವ ರಂಗನ ಅರಮನೆ ಎತ್ತ ನೋಡಿದರ ತಮತ್ತು ರಕ್ತಗಳಿಂದ ಕೂಡಿದ ಸಾರುಗಂಬಗಳ ಸೊಬಗು ಶಿಲಾಬಾಲಿಕೆಯರ ಭಾವಭಂಗಿ ಶಿಲಾಬಾಲಿಕೆಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಪಡಿದೆಬ್ಬಿಸುತ್ತಿರುವ ಈ ವಾರಾಂಗೈಲಿಯ ಪಡೆಗಣ್ಣಿನ ಕುಡಿನೋಟದ ಮೈ ಇವರನ್ನೊಂದು ಸಾರಿ ಬಿಗಿದಪ್ಪಲೇ ಎನ್ನುವ ಭ್ರಮೆ ಮೊದಲೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕಡೆ
ಮಹಾರಾಜ ಕೃಷ್ಣನು ನಮ್ಮ ಕೈಗೆ ಶಿಕ್ಷೆ ಬಿಟ್ಟಿರುವನು. ಹೇ ಜನಾರ್ದನ, ಜಾಗರಿತನ, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಹೇಳು. ಹೇಳು ಅಂಧಕಾರ ಹರಿಸಿ ನಿನ್ನ ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಕುಲ ಅಕ್ಷೋಭಿ
ಅರಣ್ಯ ಒಂದು ಕಡೆ ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಇನ್ನೊಂದು ಕಡೆ ಇವೆಲ್ಲರಲ್ಲಿ ನಿನಗೆ ಯಾವುದು ಬೇಕು ಪಾ ಎದುಗುರ ಚೂಡಾಮಣಿ ನಾನು ನಿನ್ನದೇ ಅಪೇಕ್ಷಿಸುತ್ತೇನೆ ನೀರಾಯುಧನು ನಿರಸ್ತ್ರನಾದ ಈತನಿಂದೇನು ಪ್ರಯೋಜನ ಕೃಷ್ಣ ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ ಗುರುದೇವ ಬಲರಾಮ ಸಹಿತ ಯಾರು ಪಕ್ಷವಾಣಿ ಸೈನ್ಯ ನಮ್ಮ ಪಕ್ಷವನ್ನ ವಹಿಸಲಿ ಭಲೇ ಭಲೇ ದುರ್ಯೋಧನ ನಿನ್ನ ಸಾಹಸಕ್ಕೆ ತಕ್ಕುದಾದದ್ದನ್ನೇ ನೀನು ಪಡೆದುಕೊಂಡಿದ್ದೀಯ ನಡೆ ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ
ಮನಸ್ಸಿನ ದುಸ್ತಹ ಚಿತ್ತಾಗಿಂದ ಶರೀರವು ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ. ನೂರು ಜನ ಸಹೋದರನನ್ನು ಬಂಧನದಲ್ಲಿಟ್ಟು ಇದಕ್ಕೊಂದು ಹಿಡಿಯನ್ನ ಒಂದು ಹೊರ ನೀರನ್ನು ಆರನ್ನ ಸಹೋದರನು ಆ ಹಿಡಿ ಕೂಡ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವು. ಕುರು ರಕ್ತದ ರಕ್ತದಾರಿಯಿಂದ ಅಪ್ರಾಣವನ್ನು ಉಜ್ಜೀವನಗೊಳಿಸುವೆನು. ಸಂಧಾನ ನಡೆಸುವನಂತೆ. ಹೋದರ
ಕೃಷ್ಣನು ಹಸ್ತಿನಾವತಿಯಲ್ಲಿ ಅತಿಥಿ ಸತ್ಕಾರಕ್ಕೆ ಸಿದ್ಧನ. ತಪ್ಪಿತ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಅವನು ಆಗಲೇ ರಾಜಪ್ರಾಸಾದವನ್ನು ದಾಟಿ ಆತರಿತ್ರ ಮಿತ್ರನ ಮನೆಯನ್ನು ಆಶ್ರಯಿಸಿರುವನು. ಅಣ್ಣ ಎಷ್ಟೊಂದು ಅವಹೇಳನ.
ಪವಿತ್ರವಾಯಿತು. ಪ್ರಥಮ ವಂದನಾಯ ಪರಮ ಪುರುಷ ಜಗದಾ
ಪುರುಷೋತ್ತಮನೇ. ಬರಲಿ, ರಾಜಾದಿರಾಜನು ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಬರಲಿ ಬರಲಿ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಮುಚ್ಚುವ ಸಹೋದರ, ಈ ವಿದುರನ್ನು ಕೂಡಲೇ ಸಭೆಯಿಂದ ಆಚೆ ದೂರಿಬಿಡು. ನಮ್ಮಣ್ಣನ ಆದ್ಯಂತೆ ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥ ಬಾಧಿತ್ತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೊಡಿಸುವ ಸಾಮರ್ಥ್ಯ ಉಂಟಾಯಿತೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ಧನಸ್ಸನ್ನು ಈಗಲೇ ಮುಂದೆ ಹಾಕಿ. ಅವರೊಂದಿಗೆ ಸಂಧಾನಕ್ಕೆ ಅವಕಾಶ ಮಾಡಿದರು.
ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ಎಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವುದು ನನ್ನ ನಂಬಿಕೆ. ಗೌತಮ
ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು. ಕೃಷ್ಣ ಹೋಗು, ಯುದ್ಧವೇ ಸಿದ್ಧ. ದುರ್ಯೋಧನ ದುಶಾಸನರ ಅಭಿಮತವೇ ನನ್ನ ಅಭಿಮತ. Yeah.
ಗಾಂಧಾರಿಯ ಕಪೋಲದಲ್ಲಿ ಎಂತ ಕಠಿಣ ಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ, ನಾನು ದೂತನು, ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಕೃಷ್ಣ ಕೃಷ್ಣ ಕೃಷ್ಣ, ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವಾಗಿಲ್ಲ ಮೇಡ. ಗಾಂಧಾರಿ ದೇವಿ, ದುರ್ಯೋಧನರಿಗೆ ಹೆದರಿ ನಾನಿಲ್ಲಿಂದ ಬಲಾಗನ ಮಾಡದೆ ಅದಕ್ಕಿಗೂ ಆಗತಕ್ಕ ಮಾತಲ್ಲ. ಏಳು ತಾರಿ ಏಳು, ಇಂದು ನಿನಗಾಗಿ ನಾನು ಹೇಳಿದಂತೆ ಇಲ್ಲಿಂದ ಓಡುವೆನು. Thank you.
ದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಕಲರ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರೇ ತಲೆಗಾಯಿತು. ಈ ರೀತಿ ನನ್ನನ್ನು ವಂಚಿಸುತ್ತಿರುವಿಯಾ? ಬೇಡ, ರಾಜಾಜಿ ರಾಜ ನಡೆಸಿಕೊಂಡು ರಾಜ್ಯಭಾರ ನಡೆಸಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಗಟ್ಟಿಕೊಂಡು Yeah.
ಕೇಳುತ್ತಾ ಚಿಂತಾಮಗ್ನಳಾಗಿರುವಳು. ಹೇಗೆ ಪಾಂಚಾಲಿ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ? ತಪಸ್ಸು ಮಾಡಿ ಪಡೆಯಬೇಕು ಇಂತಹ ಪದಿಗಳನ್ನು. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈಗಿನ ಯಾತಕ್ಕಾಗಿ ಚುಕ್ಕಿ ಸುಸ್ತಿರುವೆ ಪಾಂಚಾಲಿ. ಅಣ್ಣನ ಆಜ್ಞೆಯ ಹೊರತು ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿಡುವುದಿಲ್ಲ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಕಾಂತೆ ಕಾಂತೆ ಶಾಂತೆ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ಅಮ್ಮ,
ಬಂದಿ ಅದು ಕ್ಷಣಕಾಲ ಮಾತ್ರ. ಆಗಲಿ,
ಯಾಗಸೇನಿ ತೆಗೆದುಕೋ ಈ ಹಗ್ಗವನ್ನು, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದು ಪರಿಹಾಸ್ಯವಲ್ಲ ಸಹೋದರಿ. ಪಾಂಚಾಲಿ, ಈ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ, ಭೀಮಸೇನನ ಕರಗಳನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕೃತ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿದೆ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. Yeah.
Oh.
ಹೋಗಿ ಬಾ ತಾಯಿ, ಹೋಗಿ ಬಾ. ಎಂತ ತಾಯಿಯ ಪ್ರಥಮ ದರ್ಶನವಿದ್ದಾಯಿತು, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇನ್ನೋ. ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯ ತಾಯಿ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವ ವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕು ತಾಯಿ. ಇಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ ತಾಯಿ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಪಡೆಯುವೆನು. ಉಳಿದಿದ್ದು ದೈವಿದ್ದೆ. ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಮಗು ಕೋರ ಎಂದಕ್ಕೆ ಆಹ್ವಾನ ಕೊಡಬೇಡ ಕುಮಾರ.
ಇದು ನಿನ್ನ ಮರಣವಲ್ಲ, ವಿಮೋಚನೆ.
ಭೀಷ್ಮನ ಬಾಣಗಳಿಗೆ ಹೆದರಿ ಈ ನಪುಂಸಕನು ಬಂದು ನಿಲ್ಲುವಂತೆ ಮಾಡಿ ಹೋದೆಯ. ನನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದು ನನ್ನ ಅಸ್ತ್ರಗಳನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ನಾನು ನಿಲ್ಲುವುದು ಇಲ್ಲ.
ಸ್ವಪ್ನವನ್ನು ಈಗ ದಾರಿ ಮಾಡಿ ಎಂತ
ನನ್ನ ಪಾತ್ರದಲ್ಲಿ ಸರಿಯಾಗಿ ಅಭಿನಯಿಸಿದಿರಿ. ಇಲ್ಲ, ಎಲ್ಲಾದರೂ ತಪ್ಪಿದೆ. ನಟನಲ್ಲಿ ನಟನೆಂದರೆ ನೀನಲ್ಲ ವೈಕಲ್ಯವೇಂದ್ರ. ನಿನ್ನಂತಹ ಅಭಿನಯ ಪತ್ರನು ಇನ್ನಿಲ್ಲ ಬಿಡು. ಬಲರ ಬೆರೆ ಬೆಸುಗದಿ ಇದರೆಯೊಡು ಬಲರ ಬಲರ ಬಲು ಸಾಹಸದಿಂದಲಿ ಬಲರ ಬೆರೆ ಬೆಸುಗದಿ. ನಿನ್ನ ಅಭಿನಯಕ್ಕೆ ನಾನೇ ಮಾರು ಹೋದೆನು. ಕಮಲಾಕ್ಷ, ನೀನು ವಿಶ್ವಕವಿಯಲ್ಲವೇ. ಹೇ ಭಗವಾನ್, ಎಲ್ಲಿ ಹೋಯಿತು ಆ ತಾರಾಮಂಡಲ ಸಹಿತ ನೀನ ಆಕಾಶ? ಸ್ಮಶಾನವಾಗಿದ್ದ ಕುರುಕ್ಷೇತ್ರ ರಣರಂಗವೆಂದು ಕೊಪ್ಪಿಂದೋಡುವ ಆ ಧ್ವನಿಗಳೆಂದು ಕನಸುಗದ ಮೇಲೆ ಅವಿರಲು ಸಾಧ್ಯವೇ ಕೋಮೇಂದ್ರ? ಅವೆಲ್ಲವೂ ಸವಿಯಾದ ಸುಳ್ಳಿನ ಮೇಲೆ ಕೆತ್ತಿದ ಹುಸಿಯಾದ ಸೊನ್ನೆಗಳಲ್ಲವೇ? ಅಲ್ಲಿ ನೋಡು, ಮುಂದಿನ ನಾಟಕಕ್ಕೆ ವೇದಿಕೆ ಸಿದ್ಧವಾಗುತ್ತಿರುವುದು. ಈ ನಾಟಕವನ್ನು ಸರಿಯಾಗಿ ಸಾಧ್ಯವಾದರೆ ತಿರುಗಾಟದಲ್ಲಿ ಮತ್ತೆ ಸಿಗುತ್ತೇನೆ.